ನಿನ್ನೆಲ್ಲಾ ಅತಿ ಮುಖ್ಯವಾಗಿ ಮಾನವ ಹಕ್ಕುಗಳ ಉಲ್ಲಂಘನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ಪ್ರೆಸ್ ಫ್ರೀಡಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾ ಇದ್ವಿ ಇದನ್ನ ನಾವು ಮಾತಾಡೋದಕ್ಕಿಂತ ಹೆಚ್ಚಾಗಿ ಅಮೆರಿಕದ ಅಧ್ಯಕ್ಷ G20 ಶೃಂಗಸಭೆಗೆ ಬಂದಂತವರು ಇಲ್ಲಿ ಮಾತನಾಡಿ ವಿಯೆಟ್ನಾಂ ಅಲ್ಲೂ ಕೂಡ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಒಂದು ಕಡೆ ಎರಡನೆಯದು ಪ್ರೆಸ್ ಫ್ರೀಡಂ ವರ್ಷ ಬರ್ತಾ ಇದ್ದಂತೆ ಭಾರತದಲ್ಲಿನ ಪತ್ರಿಕಾ ಸ್ವಾತಂತ್ರ್ಯ ಯಾವ ರೀತಿಯಲ್ಲಿ ಹರಣವಾಗ್ತಾ ಇದೆ ಯಾವ ರೀತಿಯಲ್ಲಿ ಅದರ ಗುಣಮಟ್ಟ ಕುಸಿತಾ ಇದೆ ಅನ್ನೋದಕ್ಕೆ ವರ್ಲ್ಡ್ ಲೆವೆಲ್ ಅಲ್ಲಿ ಬಿಯಾಂಡ್ ದಿ ಬಾರ್ಡರ್ಸ್ ಅನೇಕ ಪತ್ರಕರ್ತರು ಸೇರಿ ಕೆಲವೊಂದು ಕ್ರೈಟೀರಿಯಾಸ್ ಆಧಾರದ ಮೇಲೆ ಅವರು ಕೊಟ್ಟಿರತಕ್ಕಂತ ರ್ಯಾಂಕಿಂಗ್ ಗೆ ಸಾಕ್ಷಿ ಕಳೆದ ವರ್ಷದವರೆಗೂ 150ನೇ ಸ್ಥಾನದಲ್ಲಿ ಇದ್ದಂತವರು ಈಗ 161ನೇ ಸ್ಥಾನಕ್ಕೆ ಬಂದು ನಿಂತಿದ್ದೀವಿ 2023ನೇ ಇಸ್ವಿಗೆ ಸೋ ಹಾಗಾಗಿ ಎಲ್ಲಿ ಏನು ನಡೆಯತಾ ಇದೆಯೋ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ವ್ಯಕ್ತಿಗೆ ಪೂರಕವಾಗಿ ಇರಬೇಕು ಅಂತ ವಿಚಾರಗಳಲ್ಲಿ ಆಚೆ ಬರ್ತಾ ಇದೆಯೋ ಅಥವಾ ಎಲ್ಲೇ ನಡೆಯತಾ ಇದೆಯೋ ಇದ್ದಂತೆ ಬರ್ತಾ ಇದ್ಯಾ ಅಂತ ಹೇಳಿ ಒಂದು ದೊಡ್ಡ ಪ್ರಶ್ನೆ ರೈಸ್ ಆಗಿಬಿಡುತ್ತೆ ಈಗ ಮಾನವ ಹಕ್ಕುಗಳ ಉಲ್ಲಂಘನೆ ಅಂತ ಬಂದಾಗ ಈಗ ನಮ್ಮ ದೇಶದ ವಿಶ್ವ ನಾಯಕರು ವಿಶ್ವಮಟ್ಟದ ನಾಯಕರು ಇವರೊಂದು ಫೋನ್ ಮಾಡಿಬಿಟ್ರೆ ಎಂತ ಮಹಾಮಹಿಮರು ಕೂಡ ತತ್ತರಿಸಿ ಹೋಗ್ಬಿಡ್ತಾರೆ ಅಲುಗಾಡ್ ಹೋಗ್ಬಿಡ್ತಾರೆ ಅಂತೆಲ್ಲ ಮಾತು ಹೇಳಿದೆ ಇರಲಿ ಆ ರೀತಿಯಲ್ಲಿ ಭಾರತದ ಒಬ್ಬ ನಾಯಕರು ಬೆಳೆದಾಗ ಸಹಜವಾಗಿಯೇ ಖುಷಿ ಪಡತಕ್ಕಂತ ವಿಚಾರ ಒಂದು ಆಗ್ರಹಕ್ಕೆ ಎಲ್ಲ ಒದ್ದಾಡಿಬಿಡ್ತಾರೆ ಅಂತ ಹೇಳಿ ಇದು ಉಕ್ರೇನ್ ಮತ್ತು ರಷ್ಯಾ ಯುದ್ಧ ಬಂದಾಗಲೂ ಕೂಡ ಇಂಥ ಒಂದು ಮಾತಿತ್ತು ಇವರು ಯಾರಿಗೋ ಕಾಲ್ ಮಾಡಿಬಿಟ್ರಂತೆ ಒಂದು ದಿನದ ಮಟ್ಟಿಗೆ ಎರಡು ದಿನದ ಮಟ್ಟಿಗೆ ಯುದ್ಧನೇ ಸ್ಟಾಪ್ ಆಗೋಯ್ತಂತೆ ಇನ್ನೇನು ಯುದ್ಧನ ನಿಂತು ಹೋಗುತ್ತಂತೆ ಹೆದರಿಬಿಟ್ರಂತೆ ಎಲ್ಲ ನಡುಗೆ ಹೋಗ್ಬಿಟ್ಟಿದ್ದಾರಂತೆ ಅಂತೆಲ್ಲ ಮಾತು ಬಂತಲ್ವಾ ಇರಬಹುದೇನೋ ಮಾತುಕತೆ ನಡೀತು ಬಿಡಿ ಯುದ್ಧ ಶುರುವಾಗಿ ಒಂದೂವರೆ ವರ್ಷ ಆದರೂ ಕೂಡ ಯುದ್ಧ ನಿಂತಂಗೆ ಕಾಣಿಸ್ತಾ ಇಲ್ಲ ಇನ್ನು ನಡೀತಾನೆ ಇದೆ ಈಗ ಇನ್ನೂ ಜಾಸ್ತಿ ವೆಪನ್ಗಳನ್ನು ನಾವಲ್ಲಿ ಯೂಸ್ ಮಾಡ್ತೀವಿ ಅಂಥೇಳಿ ಒಂದು ಕಡೆ ರಷ್ಯಾ ಏನೋ ಅವರು ಒಂದು ದೊಡ್ಡದು ಅಸ್ತ್ರ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಇದರ ನಡುವೆ ಇಷ್ಟು ಮಹಾಮಹಿಮರು ವಿಶ್ವ ನಾಯಕರು ವಿಶ್ವ ಮಾನವರು ದೊಡ್ಡ ಮಟ್ಟದ ನಾಯಕರು ಇದ್ದಾರಲ್ಲ ಸೊ ಇವರಿಗೆ ಮಣಿಪುರ ಎನ್ನುವ ಒಂದು ವಿಷಯವನ್ನು ಯಾಕೆ ಹ್ಯಾಂಡಲ್ ಮಾಡೋಕ್ಕಾಗಲಿಲ್ಲ ಸರಳ ಅಲ್ವೇನ್ರಿ ಯಾವುದೋ ದೊಡ್ಡ ದೊಡ್ಡ ದೇಶಕ್ಕೆ ಸಂಬಂಧಪಟ್ಟಂತೆ ನ್ಯಾಟೋಗೆ ಸಂಬಂಧಪಟ್ಟಂತೆ ಯುಕ್ರೇನಿಗೆ ಸಂಬಂಧಪಟ್ಟಂತೆ ರಷ್ಯಾ ನ್ಯಾಟೋ ಕ್ಲಾಶ್ಗೆ ಮಧ್ಯದಲ್ಲಿ ಉಕ್ರೇನು ರಷ್ಯಾ ಯುಕ್ರೇನು ಕ್ಲಾಶು ಅದಕ್ಕೆ ಕರೆ ಮಾಡಿ ಯುದ್ಧ ನಿಲ್ಲಿಸುವ ಶಕ್ತಿ ಇವ್ರಿಗೆ ಇರೋದೇ ನಿಜವಾದರೆ ನಮಗೆ ರಷ್ಯಾನೂ ಬೇಡ ಯುಕ್ರೇನೂ ಬೇಡ ಒಂದು ಮಣಿಪುರ ಮಣಿಪುರ ಇವತ್ತಿಗೂ ನೀವು ಯಾರು ನಂಬುತ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ ಇವತ್ತಿಗೂ ಒಂಥರ ಅಜ್ಞಾತ ಸ್ಥಳವಾಗಿ ಮಾರ್ಪಟ್ಬಿಟ್ಟಿದ್ದೀನಿ ಇಡೀ ಭಾರತದಲ್ಲಿ ಮಣಿಪುರ ಇದೆಯಾ ಇಲ್ಲವಾ ಅದರ ಬಗ್ಗೆ ಯಾರದಾದರೂ ಗಮನ ಹೋಗ್ತಾ ಇದೆಯಾ ಇಲ್ಲವಾ ಅಲ್ಲಿನ ರೋದನ ಅರಣ್ಯ ರೋದನವಾಗಿದೆಯಾ ಅಲ್ಲಿ ಮನುಷ್ಯರ ಅಲ್ಲಿ ಅತ್ಯಾಚಾರಕ್ಕೆ ಒಳಗಾದಂಥ ಹೆಂಗಸರ ಕೊಲೆಗೊಳಗಾದಂಥ ಜನಗಳ ಅವರ ಸಂಬಂಧಿಕರ ಆ ಕೂಗಿದೆಯಲ್ಲ ಆ ಆರ್ತನಾದ ಇದೆಯಲ್ಲ ಆ ಹಿಂಸೆಯ ಸಂಕಟಗಳಿದೆಯಲ್ಲ ಅದು ಅಲ್ಲೇ ಅಡಗಿ ಹೋಗ್ತಾ ಇದೆಯಾ ಅದನ್ನು ಯಾರೂ ಆಚೆ ತರೋಕ್ಕಾಗ್ತಾ ಇಲ್ವಾ ಯಾರಾದರೂ ವಿಸಿಟ್ ಮಾಡ್ತೀವಿ ನೋಡ್ತೀವಿ ಒಂದು ಪರಿಶೀಲನೆ ಮಾಡ್ತೀವಿ ಅಂದರೆ ಅವ್ರ ಮೇಲೆ ದೇಶದ್ರೋಹದ ಕೇಸ್ಗಳು ಅವ್ರನ್ನ ಅಲಸು ಸ್ಟೇಷನ್ಗೆ ನೀನು ಯಾಕೆ ಇಲ್ಲಿ ಬಂದಿದೀಯಾ ಇಲ್ಲಿ ಬರ್ಕೊಡ್ದು ಇಲ್ಲಿ ಒಳಗಡೆ ಬರುವಂತಿಲ್ಲ ತಡೆಯೋದು ಅಲ್ಲಿ 180ಕ್ಕಿಂತ ಹೆಚ್ಚಿನ ಸಾವುಗಳಾಗಿದೆ ಅಲ್ಲಿ ಅಂದರೆ ನಿಮ್ಗೆ ಆಶ್ಚರ್ಯ ಆಗಲ್ಲ 180ಕ್ಕಿಂತ ಹೆಚ್ಚಿನ ಸಾವುಗಳು ಇವತ್ತು 3 ನಡೆದಿದೆ ಇವತ್ತು 3 ಕೊಲೆಗಳಾಗಿದೆ ರೀ ಇಲ್ಲಿ 3 ಮರ್ಡರ್ಗಳು ಯಾವ ಸಾಮೂಹಿಕ ಹತ್ಯಾಕಾಂಡಕ್ಕೂ ಕಡಿಮೆ ಇಲ್ಲದ ರೀತಿಯಲ್ಲಿ ಅಲ್ಲಿ ನಿರಂತರವಾಗಿ ಕೊಲೆಗಳಾಗ್ತಾ ಬರ್ತಾ ಇದೆ ದೌರ್ಜನ್ಯ ಆಗ್ತಾ ಬರ್ತಾ ಇದೆ ಅತ್ಯಾಚಾರ ಲೂಟಿ ಕಂಡ ಕಂಡ ಮನೆಗಳಿಗೆ ಬೆಂಕಿ ಪ್ರಾರ್ಥನಾ ಸ್ಥಳಗಳಿಗೆ ಬೆಂಕಿ ಎಲ್ಲ ಕಡೆ ಬೆಂಕಿ ನಿಜವಾದ ಬೆಂಕಿ ಹೊತ್ತು ಉರಿತಾ ಇದೆಯಲ್ಲ ಇಂಥ ಮಣಿಪುರದಲ್ಲಿ ಯಾಕೆ ಈ ಮಹಾಮಹಿಮ ನಾಯಕರು ಒಂದು ಯಾರಿಗೋ ಒಂದು ಫೋನ್ ಮಾಡಿ ಅಥವಾ ಅವರೇ ಬಂದು ನಿಂತು ಅಥವಾ ಅವ್ರಿಗೆ ಒಂದು ಇಬ್ಬರು ಮೂರು ಬಾಂಡ್ಗಳನ್ನ ಇಟ್ಕೊಂಡಿದ್ದಾರಲ್ಲ ಆ ಬಾಂಡ್ಗಳನ್ನು ಕಳಿಸಿ ಎಲ್ಲ ಯಾಕೆ ಕಂಟ್ರೋಲ್ ತಗೊಳ್ಬಾರ್ದು ಅಂಥದ್ದೇನಿದೆ ಅಲ್ಲಿ ಮಣಿಪುರದಲ್ಲಿ ನಡೀತಾ ಇರೋದು ಏನು ಯಾರನ್ನ ಯಾರು ಅತ್ಯಾಚಾರ ಮಾಡಿದ್ದಾರೆ ಗೊತ್ತಾಗ್ತಾ ಇಲ್ಲ ಅಲ್ಲಿ ಯಾವ ಪೊಲೀಸ್ ಠಾಣೆಗೆ ನುಗ್ಗಿ ಯಾರು ಶಸ್ತ್ರಾಸ್ತ್ರ ಲೂಟಿ ಮಾಡಿದ್ದಾರೆ ಅದರದ್ದು ಕ್ಲಾರಿಟಿ ಇಲ್ಲ ಎಷ್ಟು ಶಸ್ತ್ರಾಸ್ತ್ರ ಹೋಯಿತು ಅದು ಎಲ್ಲೆಲ್ಲಿ ಬಳಕೆ ಆಗ್ತಾ ಇದೆ ಹೇಗೆ ಕಂಟ್ರೋಲ್ ತಗೊಳ್ಬಹುದು ಅದರ ಬಗ್ಗೆ ಗೊತ್ತಿಲ್ಲ ಭಾರತದ ಸೈನ್ಯಕ್ಕಿಂತ ಮಿಗಿಲಾದದ್ದೇನಿದೆ ನಿಜವಾದ ಸೈನ್ಯವನ್ನು ಬಿಟ್ಟ ತಕ್ಷಣ ಕಂಟ್ರೋಲ್ಗೆ ಬರಲೇಬೇಕಾಗಿತ್ತು ಬಿಡಿ ಕಾಶ್ಮೀರದ ಬಗ್ಗೆನೂ ಬಹಳ ಮಾತಾಡಿದ್ರು ಈಗ ಆಗಿದೆ ಹೀಗಿದೆ ಅಂತ ಹೇಳಿ ಆಮೇಲೆ ನೋಡಿದ್ರೆ ಅಲ್ಲಿ ಕೂಡ ಸರಣಿ ಕೊಲೆಗಳಾದವು ಇದೇ ನಮ್ಮದೇ ವಾಹಿನಿಯ ಮೂಲಕವಾಗಿ ಅಲ್ಲಿನ ಘೋರ ಚಿತ್ರಣವನ್ನು ಕೂಡ ನಿಮ್ಮ ಮುಂದೆ ಇಟ್ಟಿದ್ವಿ
ಅಲ್ಲಿ ಆದಂತ ಕೊಲೆಗಳಿಗೆ ಆ ಜನ ನಮ್ಮನ್ನ ಆಚೆ ಬಿಟ್ಟುಬಿಡ್ರಪ್ಪ, ನಾವೆಲ್ಲೋ ಬದುಕೊಳ್ತೀವಿ, ನಮ್ಮನ್ನ ನೀವು ಕರ್ಕೊಂಡು ಬರೋದು ಸಾಕು, ನಿಮ್ಮ ರಾಜಕೀಯ ಬೆಳೆ ಬೇಸ್ಕೊಳ್ಳೋದು ಸಾಕು, ಇಡೀ ಭಾರತಕ್ಕೆ ಇದರ ಬಗ್ಗೆ ಒಂದು ಚಿತ್ರಣ ಕೊಡೋದು ಸಾಕು, ನಮ್ಮನ್ನ ನಮ್ಮ ಮನೆ ಮಕ್ಕಳನ್ನ ನಮ್ಮ ಸಂಬಂಧಿಕರನ್ನ ಕಂಡು ಕಂಡಲ್ಲಿ ಗುಂಡಿಟ್ಟು ಇವರು ಯಾರೋ ಕೊಲ್ಲೋದು ಸಾಕಪ್ಪ. ನಿಮ್ಮ ರಾಜಕೀಯ ಬ್ರ್ಯಾಂಡ್ ಇಮೇಜ್ಗೆ ನಮ್ಮ ಬದುಕುಗಳು ಬಲಿಯಾಗೋದು ಬೇಡ ಅಂತ ಅವರು ಹೇಳಿದ್ರೆ ಅವರನ್ನು ಕೂಡ ಹಾಕಿಬಿಟ್ರು, ಹೈವೇಗಳನ್ನು ಬ್ಲಾಕ್ ಮಾಡಿದ್ರು, ಅವರ ಗಾಡಿ ಬುಕ್ ಮಾಡಿದ್ರೆ ಆ ಬುಕಿಂಗ್ ಅನ್ನು ಕ್ಯಾನ್ಸಲ್ ಮಾಡಿದ್ರು, ಯಾವ ಟ್ರಕ್ಕಲ್ಲೂ ಹತ್ತಿಸ್ಕೊಳ್ಬಾರ್ದು, ಲಾರಿಯಲ್ಲೂ ಹತ್ತಿಸ್ಕೊಳ್ಬಾರ್ದು ಅಂತ ಹೇಳಿ ಅಲ್ಲಾಯಿತು. ಆ ಜನ ಕೂಡ ಒದ್ದಾಡಿ ಹೋದರು. ಇರ್ರೆಸ್ಪೆಕ್ಟಿವ್ ಆಫ್ ದಿ ಕ್ಯಾಸ್ಟ್, ಇರ್ರೆಸ್ಪೆಕ್ಟಿವ್ ಆಫ್ ದ ರಿಲಿಜಿಯನ್, ಅಲ್ಲಿ ಜನ ಬಂದು ಮುಕ್ತವಾಗಿ ಮಾತಾಡಿದ್ರು. ಇಷ್ಟು ಕಷ್ಟಪಡ್ತಾ ಇದ್ದೀವಿ, ಈ ಥರ ನಿರ್ಬಂಧ ಹಾಕ್ತಾ ಇದ್ದಾರೆ, ಇಲ್ಲಿ ಕರ್ಫ್ಯೂ ಹೇರಿಬಿಡ್ತಾರೆ, ಮನೆಯಿಂದ ಆಚೆ ಬರಬೇಡಿ ಅಂತಾರೆ, ಯಾರೋ ಬಂದು ಸ್ಕೂಲಲ್ಲಿ ಕೊಲ್ಕೊಳ್ತಾರೆ, ಬ್ಯಾಂಕಲ್ಲಿ ಕೊಲ್ತಾರೆ, ಟೀಚರ್ಗಳನ್ನು ಕೊಂದು ಹಾಕ್ಬಿಟ್ರು, ನಾವೇನು ಮಾಡ್ಬೇಕು ಹೇಳ್ರಪ್ಪ ಅಂತ ಕೂಡ ಅಲ್ಲಿ ಕೇಳಿದ್ರು. ಸೇಮ್ ಅದಾಯ್ತಾ, ಹೊರಜಗತ್ತಿಗೆ ಏನು ಪಿಕ್ಚರು, ಓ ಅಲ್ಲೆಲ್ಲ ಶಾಂತಿ ನೆಲೆಸ್ಬಿಟ್ಟಿದೆ, ನಾವು ಹಾಗೆ ಮಾಡಿದ್ದೀವಿ ಹೀಗೆ ಮಾಡಿದ್ದೀವಿ ಅಂತ ಇತ್ತು. ಅದ್ರ ಬಗ್ಗೆ ನಿರಂತರವಾಗಿ ನಾವು ಮಾತಾಡಿದ್ದೀವಿ.